ಕಲಬುರಗಿಗೆ ರೈಲ್ವೆ ವಿಭಾಗ ಕೇಂದ್ರ ಕಚೇರಿ ಪ್ರಾರಂಭ ಮಾಡಲೇಬೇಕು 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 ಕಲಬುರಗಿಗೆ ವಿಶೇಷ ರೈಲ್ವೆಗಳನ್ನ ಬಿಡಲೇಬೇಕು 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 ಕಲಬುರಗಿ ಮಾಡಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಲಬುರಗಿಯಿಂದ ವಿಶೇಷ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸ್ವಾಗತವನ್ನು ಕೊರ್ತಾ ಇದ್ದೇನೆ ಅದೇ ರೀತಿ ಹೋರಾಟಕ್ಕೆ ಬೆಂಬಲಿಸಲಾಗಿರುವಂತಹ ಪುತ್ತರಾಗಿರ್ತಕ್ಕಂಥ ಪೂಜ್ಯ ಶ್ರೀ ರಾಜಕೀಯ ಸ್ಟೇಷನ್ ಬಬ್ಲ ಸ್ವಸ್ಥಾನ ಮಾಡಿದ ಒಡೆಯರಾಗಿರ್ತಕ್ಕಂಥ ಮಹಾರಾಜರು ಶ್ರೀ ಮಾಲಕ್ಷ್ಮಿ ಶಕ್ತಿ ಪುಟ್ಟ ಶ್ರೀನಿವಾಸ ರೆಡ್ಡಿ ಅವರನ್ನು ಕೂಡ ತನ್ನೆಲ್ಲರ ಪರವಾಗಿ ಜಿಲ್ಲೆಯ ಜನತೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಶ್ರೀ ವೀರಭದ್ರ ಶಿವಾಚಾರ್ಯರು ಶ್ರೀನಿವಾಸ ರೆಡ್ಡಿ ಹಿರಿಯ ಶ್ರೀ ಪೂಜ್ಯರನ್ನು ಕೂಡ ತನ್ನೆಲ್ಲರ ಪರವಾಗಿ ಜಿಲ್ಲೆಯ ಜನತೆ ಮಲ್ಲಿಕಾರ್ಜುನ ಖರ್ಗೆಜಿ ಸಾಹೇಬರು ರೈಲ್ವೆ ಮಿನಿಸ್ಟರ್ ಅವಾಗ ಇದಕ್ಕೆ ಚಾಲನೆ ಕೊಟ್ಟು ವಿಭಾಗೀಯ ಕಚೇರಿ ಇಲ್ಲಿ ಆಗ್ಬೇಕು ಅಂತ ಹೇಳಿ ಅವರು ಪಾಸ್ ಮಾಡಿದ್ರು. ಅದ್ರ ಪ್ರಕಾರ ಒಂದು OSP ವಿಭಾಗೀಯ ಕಚೇರಿ ಸಲುವಾಗಿ ಇಂದು ಹೋರಾಟ ಒಂದು ದಿವಸ ಹಮ್ಮಿಕೊಂಡಿದ್ದಾಗಿದೆ. ಅದು ಶಾಂತಯುತವಾಗಿ ಒಂದು ವೇಳೆ ಈ ಹೋರಾಟಕ್ಕೆ ಮಾನ್ಯತೆ ಕೊಡದಿದ್ದರೆ ರೈಲ್ವೆ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಇವರೆಲ್ಲರೂ ಮಾನ್ಯತೆ ಕೊಡೋದಾದರೆ ಮುಂದೆ ಹೋರಾಟ ಹೆಚ್ಚಿನ ಮಟ್ಟದೊಳಗೆ ರೈಲ್ವೆಗಳನ್ನು ತಡೆದು ವಿಭಾಗೀಯ ಕಚೇರಿ ಉದ್ಘಾಟನೆ ಆಗುವ ತನಕ ಹೋರಾಟ ಮಾಡಬೇಕಂತ ಒಂದು ಎಚ್ಚರಿಕೆ. ಎಲ್ಲ ನಾಗರಿಕರು ಮತ್ತು ಇವತ್ತಿನ ದಿವಸ ಅಖಿಲ ಭಾರತ ವೀರಶೈವ ಮಹಾಸಭಾ ಅದರ ಜೊತೆಗೆ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಎಲ್ಲ ನಾಗರಿಕರು ಮತ್ತು ಮಠಾಧೀಶರ ನೇತೃತ್ವದಲ್ಲಿ ರೈಲ್ವೆ ಇಲಾಖೆಯಿಂದ ಆಗ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸಿ ನಮ್ಮ ಕಲಬುರಗಿಗೆ ವಿಭಾಗೀಯ ಕಚೇರಿ ಪ್ರಾರಂಭ ಆಗಬೇಕು, ಅದರ ಜೊತೆಯಾಗಿ ಹೆಚ್ಚಿನ ಆದಾಯವನ್ನು ಕೊಡ್ತಕ್ಕಂಥ ನಮ್ಮಗಳಿಗೆ ಇನ್ನೂ ಹೆಚ್ಚಿನ ರೈಲ್ವೆ ಸೌಲಭ್ಯಗಳನ್ನು ಕೊಡಬೇಕು. ಹೆಚ್ಚುವರಿಯಾಗಿ ಇವತ್ತಿನ ದಿವಸ ಬೆಂಗಳೂರಿಗಾಗಿರ್ಬೋದು, ಮುಂಬೈಗಾಗಿರ್ಬೋದು, ಇನ್ನಿತರ ಎಲ್ಲ ಭಾಗಕ್ಕೆ ನಮ್ಮ ಭಾಗದಿಂದ ಎಲ್ಲ ಪ್ರಯಾಣಿಕರಿಗೆ ಅನುಕೂಲ ಆಗ್ತಕ್ಕಂಥ ವಿಶೇಷ ರೈಲುಗಳನ್ನು ಒದಗಿಸಬೇಕು ಅಂತಕ್ಕಂಥದ್ದನ್ನು ಕುರಿತಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆ ನ್ಯಾಯವನ್ನು ಕೊಡಬೇಕಾಗಿ ರೈಲ್ವೆ ಇಲಾಖೆಯಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅಖಿಲ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯಿತ ವಿದ್ಯಾರ್ಥಿ ಒಮ್ಮೋಜ್ ಸಂಘಟನೆಯ ರಾಜ್ಯಾಧ್ಯಕ್ಷನಾದ ನಾನು ಜೀವನ್ BT ಕಲಬುರಗಿ ಡಿವಿಷನ್ ಆಫೀಸ್ನ ಸ್ಥಾಪಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚು ರೈಲನ್ನು ವಿಶೇಷ ರೈಲುಗಳನ್ನ ಸ್ಥಾಪಿಸಬೇಕಂತ ನಾನು ವಿನಂತಿ ಮಾಡ್ತೇನೆ ಪ್ರಧಾನಮಂತ್ರಿಗಳಲ್ಲಿ. ವಂದೇ ಭಾರತ್ ರೈಲನ್ನು ಸೊಲ್ಲಾಪುರವರೆಗೆ ನಿಲ್ದಿದೆ, ಅದು ಕಲಬುರಗಿವರೆಗೂ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಬೀದರಿಂದ ಹೆಚ್ಚು ರೈಲುಗಳನ್ನು ಕಲಬುರಗಿ ಮಾರ್ಗದಿಂದ ಹೋಗೋಕ್ಕೆ ನಾನು ವಿನಂತಿಸ್ತಾ ಇದ್ದೇನೆ. ನಾವು ವಿನಂತಿ ಮಾಡಿದ್ದನ್ನು ಪ್ರಧಾನಮಂತ್ರಿಗಳು ಮಾಡದೇ ಇದ್ದಲ್ಲಿ ನಾವು ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಈ ಧರಣಿಗೆ ನಮ್ಮ ಸಂಘಟನೆ ಮೂಲಕ ಪೂರ್ಣ ಬೆಂಬಲವನ್ನು ಕೋರ್ತಾ ಇದ್ದೀನಿ. ಆದರೆ ನಿಮಗೆ ಗೊತ್ತಿರಬೇಕು, MPಗಳಿಗೆ ಯಾವುದು ಕಿಮ್ಮತ್ತಿಲ್ಲ ಅಂತ ನಮಗೆ ಅನಿಸ್ತಾ ಇದೆ. ಪಾಪ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಪ್ರಯತ್ನಕ್ಕೆ ಯಾವುದು ಫಲ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಇವತ್ತು ಹೋರಾಟದಲ್ಲಿ ಬರಬೇಕಾಗಿತ್ತು ಅವರು. ಇದೆ ಕಾಲ ಮಿಂಚಿ ಹೋಗಿಲ್ಲ, ಈಗಲೂ ಕೂಡ ಮನಸ್ಸು ಮಾಡಿದರೆ ಆಗ್ತದೆ. ಡೆಲಿಗೇಷನ್ಗೆ ಬಾ ಅಂದರೆ ನಾವು ಬರ್ತೇವೆ, ಹೋಗ್ತೇವೆ ದಿಲ್ಲಿಯಲ್ಲಿ. ಅಲ್ಲಿ ಧರಣಿ ಜಂತರ ಮಂತ್ರ ಧರಣಿ ಕೂತ್ಕೊಂಡು ಕೂತ್ಕೊಳ್ಳಿಗೆ ರೆಡಿ. ನಮ್ಮ ವೀರಶೈವ ಸಮಾಜ ಇವತ್ತು ನಮ್ಮ ಸಮಾಜದ ಸೋಷಿಯಲ್ ಆ್ಯಕ್ಟಿವಿಸ್ಲಿಂದ ಇವತ್ತು ಕಲಬುರಗಿ ಇಷ್ಟೊಂದು ಮುಂದೆ ಬಂದಿದೆ. ನೀವು ನೋಡ್ತಿರಬೇಕು, ಏರ್ಪೋರ್ಟಲ್ಲಿ ಕೂಡ ನಾವು ಭಾಳ ಬಡದಾಡಿದ್ದೇವೆ, ಜಯದೇವ್ ಹಾಸ್ಪಿಟ್ಲಲ್ಲಿ ಬರಲಿ ಕೂಡ ಭಾಳ ಬಡದಿದೆ. ಒಂದು ಸಮಾಜ ಹಿತದೃಷ್ಟಿಯಿಂದ ವೀರಶೈವ ಸಮಾಜ ಬಡದಾಡ್ತಾ ಇದೆ. ಸರ್ವ ಜನಾಂಗ ಶಾಂತಿಯ ತೋಟ ಒಂದು ಏನಿದೆ ಅದಕ್ಕೆ ನಮ್ಮ ವೀರಶೈವದ ಕೊಡುಗೆ ಭಾಳ ಇದೆ. ಆ ಒಂದು ಕೊಡುಗೆ ಇನ್ನೂ ಕೂಡ ಮುಂದೆ ಬರುತ್ತದೆ. ಈ ಸಂದರ್ಭದಲ್ಲಿ ನಾವು ಕೇಳೋದಿಷ್ಟೇ, ನಮ್ಮ ರೈಲ್ವೆ ಸವಲತ್ತುಗಳನ್ನು ಎಲ್ಲವೂ ಕೊಟ್ಟು ಡಿವಿಷನ್ನಾಗಿ ಶೀಘ್ರ ನಿರ್ಣಯ ತೊಗೊಳ್ಬೇಕಂತ ಅಂತ ಕೇಳ್ಕೊಳ್ತೀವಿ. ಮುಖ್ಯಮಂತ್ರಿಗಳಿಗೂ ಮನವಿ ಕೊಡ್ತಾ ಇದ್ದೀವಿ, ಪ್ರಧಾನಮಂತ್ರಿಗಳಿಗೂ ಕೊಡ್ತಾ ಇದ್ದೀವಿ, ರೈಲ್ವೆ ಮಿನಿಸ್ಟರ್ ವೈಷ್ಣವಿ ಅವರಿಗೂ ಕೂಡ ನಾವು ಮನವಿ ಕೊಡ್ತಾ ಇದ್ದೇವೆ. ಎಲ್ಲರಿಗೂ ನಾವು ಮನವಿ ಕೊಡ, ಯಾಕಂದರೆ ಮುಖ್ಯಮಂತ್ರಿಗಳು ಯಾಕೆಂದರೆ ಪ್ರತಿಯೊಂದು ಇದರಲ್ಲಿ 50-50% ಸ್ಟೇಟ್ದು ಮತ್ತು ಸೆಂಟ್ರದ್ದು ಇರ್ತದೆ. ಅದನ್ನು ನಾವು ಎಲ್ಲರಿಗೂ ಮನವಿ ಕೊಡ್ತಾ ಇದ್ದೇವೆ. ಯಾವ ಆ್ಯಂಗಲಿಂದ ಆದರೂ ಪರವಾಗಿಲ್ಲ, ಎಲ್ಲರಿಗೂ ಗೊತ್ತಾಗಲಿ ಕಲಬುರಗಿ ಎಷ್ಟು ಸಂಪದ್ಭರಿತ ನಾಡು ಅಂತ, ಮತ್ತು ಇಲ್ಲಿಂದ ಪ್ರತಿಯೊಂದು ಮೂಲಸೌಕರ್ಯ ಒದಗಿಸ್ಬೇಕಾದ್ದು ಸರ್ಕಾರದ ಕರ್ತವ್ಯ. ಅದನ್ನು ಅವರು ಈ ಸಲ ಪಾಲಿಸ್ತಾರಂತ ನಾನು ಭಾವಿಸ್ತೇನೆ. ಒಂದು ವೇಳೆ ಇದು ನಿಮ್ಮ ಬೇಡಿಕೆಗಳನ್ನು ನೆರವೇರಿಸಲಿಲ್ಲ ಅಂದರೆ ಮುಂದಿನ ಕ್ರಮ? ಮುಂದಿನ ಕ್ರಮ ಈಗ ಜನತೆ ನೋಡಿ, ಈಗ ಮಠಾಧೀಶ ಮನಸ್ಸು ಮಾಡಿದ್ರೆ ಏನೂ ಆಗ್ತದೆ. ನೀವೇನ್ ತಗೊಂತೀರಿ ಅಂತ ಮಠಾಧೀಶ ಅವರ ಆಶೀರ್ವಾದದಿಂದ ಎಲ್ಲ ನಡೀತದೆ, ಅವರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ನಡೀತದೆ, ಅವ್ರ ಮಾರ್ಗದರ್ಶನ ತೊಗೊಂಡೇ ನಾವು ಮುಂದುವರಿತೀವಿ. ಇದು ಸಾಂಕೇತಿಕ ಇವತ್ತು ನಾವು ಒಂದು ದಿನದ್ದು, ಇದು ಮುಂದೆ ದೊಡ್ಡ ರೀತಿಯಲ್ಲಿ ಬರ್ತದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಅದಕ್ಕೆ ಆಸ್ಪದ ಕೊಡಬೇಡಿ, ಮನಸ್ಸುಗಳನ್ನ ಮುರಿಯೋದು ಬೇಡ, ಮನಸ್ಸುಗಳು ಜೋಡಿಸಿ ಇರಬೇಕು. ನಾವು ನಮ್ಮ ವರಮಾನಕ್ಕೆ ತಕ್ಕಂತೆ ನಾವು ಫೆಸಿಲಿಟಿ ಕೇಳ್ತಾ ಇದ್ವಿ, ಹೊರತು
ಪುಕ್ಕಟ್ಟಾಗಿ ಇಲ್ಲಿ ರೈಲ್ವೆ ಓಡಿಸೋದು ನಾವು ಕೇಳ್ತಾ ಇಲ್ಲ. ಏನಾದರೂ ರೈಲ್ವೆ ತಡೆ ಮಾಡಿ ಏನಾದ್ರೂ ಸ್ಟ್ರೈಕ್ ಮಾಡ್ತೀರಾ? ಒಂದೇ ಮಾಡ್ತೀವಿ ಸರ್, 100% ಮಾಡ್ತೀವಿ. ನಮ್ಮ ಈ ಬೇಡಿಕೆಗಳು ಮನ್ನಿಸದಿದ್ದಾಗ ಮಾತ್ರ, ನಮಗೆ ಭರವಸೆ ಇದೆ ಮನ್ನಿಸ್ತಾರೆ, ಯಾಕಂದರೆ ನಮ್ಮ ಹಿರಿಯರೆಲ್ಲರ ಆಶೀರ್ವಾದ ಇದೆ. ಆ ಆಶೀರ್ವಾದದಿಂದ ನಾಳೇ ಒಳ್ಳೆ ಆಗ್ತಿರ್ಬೇಕು, ಇವ್ರಿಗೂ ಒಂದು ಒಳ್ಳೆ ಕೆಲಸ ಮಾಡಬೇಕಂತೇಳಿ ಮನಸ್ಸು ಬರ್ತದಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಮನವಿ ಮಾಡ್ತೇನೆ. ಆದಷ್ಟು ದಯಮಾಡಿ ಯಾವುದೇ ವಿಕೋಪಕ್ಕೆ ಹೋಗದೆ ಇಮಿಡಿಯೇಟ್ ಇಲ್ಲಿ ಎಲ್ಲ ಫೆಸಿಲಿಟಿ ಕೊಡಬೇಕಂತ ನಾನು ಕೇಳ್ತೀನಿ. ಹೆಸರು ಸರ್? ಅಮರನಾಥ್ ಪಾಟೀಲ್, ವೀರಶೈವ ಮಹಾಸಭಾದ ವಾಣಿಜ್ಯ ಮತ್ತು ಕೈಗಾರಿಕಾ ಸಮಿತಿ ಅಧ್ಯಕ್ಷ, ಕಲಬುರಗಿ ಘಟಕದ.